ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. अरे इदेनिदु बदलावणे पर्व नम्म अरसन कोटेली अनबिलीवेबल सीन अल्ल जोड़ेत्तुगळ तर इद्द जोड़ी ओंटि गाड़ी तर आगिबिट्टिदारल्ल इदेनादरू मनेयोंदु एरडु बागलु आगो तर मुन्सूचनेना मैसंद्रद मारम्म आदष्टु बेग हागे आगलम्म पार्वती अक्का ननगे काफी कोडदे होद्रा जन काफी कोल पार्व अल एलू काफी मोड़े मन केस नहीं नुनती मेल अरसन कोटे सोसे पारो नहीं मन हिरी सोसे नगे जननिंत जास्ती अधिकार स्वातंत्र केसर इको अद आगल अस्टू जननी मनल ताने ಏನ್ ಕೆಲಸ ಮಾಡ್ತಾಳೆ ಹೇಳು ಅವಳಿಗೂ ಕೈ ಇದೆ ತಾನೆ ಅವಳ ಗಂಡಂಗೆ ಅವಳೇ ಕಾಫಿ ಮಾಡ್ಕೊಡ್ತಾಳೆ ಬಿಡು ಅಷ್ಟು ಮಾಡಕ ಆಗಲ್ಲ ಅಂದ್ರೆ ಹೇಗೆ ಯಶಮಂದ್ರೆ ಏನಾಗಿದೆ ನಿಮ್ಮ ಬುದ್ಧಿಗೆ ಯಾಕೆ ಜನನಿಯವರ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಯಾಕೆ ಅಂದ್ರೆ ನಾನು ಇಲ್ಲಿವರೆಗೂ ಮಾತಾಡ್ತಾ ಇದ್ದಿದನ ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದೆ ಅಳ್ತಾ ಓಡೋದು ಚೆನ್ನಾಗಿ ಅವರ ದೃಷ್ಟಿಯಲ್ಲಿ ಕೆಟ್ಟವರಾಗಬೇಕು ಅಂತ ನೀವು ಇಷ್ಟೆಲ್ಲ ಮಾತಾಡಿದ್ರೆ ಯಜಮಾನ್ರೆ ಛೇ ಈಗ ಜನನೇ ನಿಮ್ಮ ಬಗ್ಗೆ ಏನು ಅನ್ಕೊಂಡಿರಲ್ಲ ಹೇಳಿ ಕಿರಿ ನಾನು ಈಗಲೇ ಹೋಗಿ ಅವರನ್ನ ಸಮಾಧಾನ ಮಾಡಿ ಬರ್ತೀನಿ ना अम्मन हर आस्ति कम तड़ोद्री जननी कूड़ा मनसिगू नोमे नम तड़ो धैर्य अंत इन जन नो को यजमानरे निम्मे तम्मन मुंदे अम्म कई मुगद कवालूटे अंत हिरी मग नीवे आस्तील भाग केळिद्रे मने ओग्गट्टन्न ओड्दंगागल्वा यजमानरे अदन्न अत्तियम्म हेगे सहिसिकोळ्तारे नोडि ईगलू काल मिंचिल्ल नावु अत्तियम्मन मुंदे केट्टोरागो योचनेन बिट्बिडोण अत्तियम्मन हत्र आस्तील पाल केळोदु बेड यजमानरे ಅದಕ್ಕೆ ಮಾಡ್ರೆ ಕಾಫಿ ಅಲ್ಲ
ಹೌದು ಆ ಕಾಫಿ ನಾನು ಮಾಡಿದ್ದು ಆದ್ರೆ ಏನು ಮಾಡೋದು ನಿಮ್ಮ ಅತ್ತಿಗೆ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ನಂಗೆ ಬರಲ್ವಲ್ಲ ಓಯ್ ಯಾಕೆ ಬೇಸರಲ್ಲಿದ್ಯಾ ಪಾರ್ವತಿ ಅಕ್ಕ ನನಗೆ ಕಾಫಿ ಕೊಡೋದಕ್ಕೆ ಬಂದರೆ ಭಾವ ಅವರನ್ನು ತಡೆದ್ರು ಅದು ಅಲ್ಲದೆ ಪಾರ್ವತಿ ಅಕ್ಕಂಗೆ ಬೈತಾ ಇದ್ರು ಏನಂತ ನನಗೆ ಕಾಫಿ ಕೊಡದೇ ಇದ್ದಿದ್ದೆ ಒಳ್ಳೆದಾಯ್ತು ಎಲ್ರಿಗೂ ಕಾಫಿ ಕೊಡೋದಕ್ಕೆ ನೀನೆ ನಿಮ್ಮ ಮನೆಗೆ ಕೆಲಸದವಳ ಅಂತ ಹೇಳ್ತಾ ಇದ್ರು ಹೋಗ್ಲಿ ಬಿಡು ಬ್ರೋ ಆ ರೀತಿ ಹೇಳೋದಕ್ಕೆ ನಾನೇ ಕಾರಣ ಅಲ್ವಾ ಬ್ರೋ ಬಯಿಂದ ಅಂತ ಮಾತು ಬರ್ತಿದೆ ಅಂದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗಿರಬಹುದಲ್ವಾ ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ಇಂದ ನೀನೇ ಕಾಫಿ ಮಾಡ್ಕೊಡು ಆಯ್ತಾ ಅಲ್ಲ ಪ್ರೀತು ಇವತ್ತು ನಿನ್ನ ಮಾತಿಂದ ಅವ್ರಿಗೆ ನೋವಾಗಿ ಅವ್ರು ಕ್ಷಮಿಸದೇ ಇರೋರು ನಾಳೆ ನಿನ್ನ ಆಸ್ತಿಲಿ ಪಾಲು ಕೇಳಿ ಅವ್ರಿಗೆ ನೋವು ಕೊಟ್ರೆ ಅದು ಕ್ಷಮೆ ಇರುತ್ತಾ ಒಗ್ಗಟ್ಟು ಮುರಿಯೋದು ತುಂಬಾನೇ ಸುಲಭ ಆದರೆ ಅದನ್ನ ಕಟ್ಟೋದು ತುಂಬಾನೇ ಕಷ್ಟ ಪ್ರೀತು ಆಸ್ತಿಲಿ ಭಾಗ ಕೇಳಿ ಮನೆ ಹೊಡೆಯೋದಕ್ಕಿಂತ ನಾವೇ ಮನೆ ಬಿಟ್ಟು ಹೋಗ್ಬಿಡೋಣ ಯಾರಿಗೂ ಹೇಳ್ದೆ ಕೇಳ್ದೆ ರಾತ್ರಿಯಿಂದ ಹೊರಟೋಗ್ಬಿಡೋಣ ಆಗ ನಮ್ಮಿಬ್ರ ಕಷ್ಟ ಆದರೂ ಅರಸನಕೋಟೆಯಲ್ಲಿ ಎಲ್ಲರೂ ಸುಖವಾಗಿರ್ತಾರೆ ನಮಗೆ ಬೇಕಾಗಿರೋದು ಅದೇ ಅಲ್ವಾ ಪ್ರೀತು ಇಲ್ಲ ಪಾರ್ವ ನಮಗೆಷ್ಟೇ ಹಿಂಸೆ ಆದರೂ ಅಮ್ಮಂಗೆ ಎಷ್ಟೇ ನೋವಾದರೂ ಪರವಾಗಿಲ್ಲ ನಾವು ಅಮ್ಮನ ವಿರುದ್ಧ ನಡ್ಕೊಳ್ಳೇಬೇಕು ನಾವು ಆಸ್ತಿಲಿ ಭಾಗ ಕೇಳಲೇಬೇಕು ಪಾರು ಇವತ್ತು ನಾನು ಪ್ರೀತು ಮೇಲೆ ಕೈ ಮಾಡಿದ್ರು ನನ್ನ ಪರವಾಗಿ ನಿಂತಮ್ಮ ನಾಳೆ ಒಂದೇ ನನ್ನ ವಿರುದ್ಧ ಮಾತಾಡಲೇಬೇಕು ಅಲ್ಲಿವರೆಗೂ ನಾವು ಹೀಗೆ ನಡ್ಕೋಬೇಕು ನಾವು ಹೇಗೆ ನಡ್ಕೊಂಡ್ರು ನಾವು ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಆಗಲ್ಲ ಅನ್ಸ್ತದೆ ಯಜಮಾನ್ರೆ ಯಾಕೆ ಅಂದ್ರೆ ಅವ್ರು ನಿಮ್ಮ ತಮ್ಮನ ಕೊಟ್ಟಿರೋ ಸಮಯ ತುಂಬಾ ಕಮ್ಮಿ ಅಷ್ಟರಲ್ಲಿ ನಾವು ಅನ್ಕೊಂಡಿರೋದನ್ನ ಮಾಡೋದಕ್ಕೆ ಆಗುತ್ತೆ ಅಂತೀರಾ ಮಾಡಲೇಬೇಕು ಪಾರು ನಾವು ಆಸ್ತಿಲಿ ಭಾಗನ ಕೇಳಲೇಬೇಕು ಇಲ್ಲಾಂದ್ರೆ ಪ್ರೀತು ಜೀವನ ಹಾಳಾಗುತ್ತೆ ಅಮ್ಮನ ಹತ್ರ ನನ್ನ ಹೆಸರು ಹಾಳಾದ್ರೂ ಪರವಾಗಿಲ್ಲ ಮುಂದೊಂದು ದಿನ ಅವ್ರ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಬೇಡ್ಕೊಂಡು ಒಂದಾಗ್ತೀವಿ ಆದರೆ ಪ್ರೀತಿಗೆ ಹಾಗಾಗಲ್ಲ ಅವನೊಬ್ಬನಿಗೆ ಇದನ್ನೆಲ್ಲ ಫೇಸ್ ಮಾಡೋಕೆ ಆಗಲ್ಲ ಪಾರು ಒಬ್ಬನೇ ಕುರುಕ್ತಾನೆ ಹಾಗಾಗಿ ಅವನ ಆಸ್ತಿಲಿ ಪಾಲು ಕೇಳೋಕ್ಕಿಂತ ಮೊದಲು ನಾವು ಕೇಳಬೇಕು ತಮ್ಮ ಅಂತ ಕಣಿಕರದಿಂದ ಕೇಳ್ತೆ ನನ್ಗೆ ಹೀಗೆಲ್ಲ ಹೇಳ್ತಾನಲ್ಲಮ್ಮ ಅದನ್ನೆಲ್ಲ ಅನಿಸ್ಕೊಳಕ್ ನನಗೇನು ಮರ್ಯಾದೆ ಇಲ್ವಾ ಅವತ್ ನೋಡಿದ್ರೆ ನೀನ್ ನನ್ನ ಸಿಒ ಪೋಸ್ಟಿಂದ ಕೆಳಗಿಳಿಸಿದೆ ಅಂತ ಇವತ್ ನೋಡಿದ್ರೆ ಡ್ರಾಮಾ ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ದಾನೆ ಇವ್ನಿಗೆ ನನ್ನ ಮೇಲೆ ಸ್ವಲ್ಪ ಗೌರವ ಇಲ್ಲ ಅಖಿಲ ಅಣ್ಣ ತಮ್ಮ ಜಗಳ ಆಡಿದ್ರು ಅಂತ ನೀನು ಇಷ್ಟು ಅಪ್ಸೆಟ್ ಆಗಿರೋದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಒಡ ಹುಟ್ಟದವರು ಜಗಳ ಆಡ್ಕೋತಾರೆ ಒಬ್ಬ ಇನ್ನೊಬ್ಬನ ಮೇಲೆ ಕೈ ಮಾಡ್ತಾನೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ತಾಯಿಗೆ ತಾನೇ ಬೇಜಾರಾಗಲ್ಲ ರಘು ಅವರಿಬ್ರು ಚಿಕ್ಕ ವಯಸ್ಸಿನಿಂದ ತುಂಬಾ ಅನ್ಯೋನ್ಯವಾಗಿ ಬೆಳೆದವರು ಒಬ್ರನ್ನೊಬ್ರು ಬಿಟ್ಟಿರ್ತಾ ಇರ್ಲಿಲ್ಲ ಈಗ ನಾವಿರೋವಾಗ ನಮ್ಮ ಮುಂದೆನೆ ಈ ತರ ಮಾಡ್ತಾರೆ ಅಂದ್ರೆ ಇನ್ ನಾವಿಲ್ದೇ ಇರೋವಾಗ ಏನ್ ಮಾಡ್ಬೋದು
ಅದನ್ನ ನೆನೆಸಿಕೊಂಡ್ರೆ ನನಗೆ ತಡೆಯಕ್ಕಾಗ್ತಾ ಇಲ್ಲ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಆ ನೋವು ನಾನು ಅನುಭವಿಸ್ತಾ ಇದ್ದೇನೆ. ಆದರೆ ನಮಗೆ ನಾವೇ ಸಮಾಧಾನ ತಂದ್ಕೋಬೇಕು. ಅಲ್ಲ ಅಖಿಲ, ಅಣ್ಣ ತಮ್ಮ ಅಂದಮೇಲೆ ಯಾವಾಗಲೂ ಖುಷಿನೇ ಇರಬೇಕು ಅಂತ ಏನಿಲ್ಲ. ಜಗಳ ಭಿನ್ನಾಭಿಪ್ರಾಯ ಬರುತ್ತೆ ಹೋಗುತ್ತೆ. ಹಾಗೆ ನೋಡಿದ್ರೆ ಈ ಮೊದಲು ನಿನಗೂ ವೀರಯ್ಯಗೂ ಭಿನ್ನಾಭಿಪ್ರಾಯ ಬಂದು ನಿಮ್ಮಿಬ್ಬರ ಮಧ್ಯೆ ದ್ವೇಷನೇ ಹುಟ್ಕೊಂಡಿತ್ತಲ್ಲ. ಹೌದು, ಪರಿಸ್ಥಿತಿ ಹಾಗಿತ್ತು. ಆದರೆ ದ್ವೇಷ ಸಾಧಿಸಿದ್ದು ನಾನಲ್ಲ, ಅವರು. ಗೊತ್ತು, ಆದರೆ ಮನಸ್ತಾಪ ಅಂತೂ ಇತ್ತು ತಾನೇ. ಅದು ವರ್ಷಾನ್ಗಟ್ಲೆ. ಆದರೆ ಈಗ ನಿಮ್ಮಿಬ್ರು ಸಂಬಂಧ ಹೇಗಿದೆ ಹೇಳು? ಒಡ ಹುಟ್ಟಿದ ಅಣ್ಣ ತಂಗಿ ಥರ ತಾನೆ? ಇವತ್ತು ಆದಿತ್ಯ ಪ್ರೀತು ಜಗಳ ಆಡಿರ್ಬೋದು, ಆದರೆ ನಾಳೆ ಮತ್ತೆ ಅವ್ರು ಒಂದಾಗ್ತಾರೆ, ನೋಡ್ತಿರು. ಹಾಗೆ ಆಗಲಿ ಅನ್ನೋದು ನನ್ನ ಆಸೆ ರಘು. ಆದರೆ ನಾನು ವೀರಣ್ಣ ವರ್ಷಾನುಗಟ್ಲೆ ಒಬ್ಬರು ಮುಖ ಒಬ್ಬರು ನೋಡ್ಕೊಂಡಿರಲಿಲ್ಲ. ನನ್ನ ಮಕ್ಕಳ ಸ್ಥಿತಿ ಹಾಗಾಗಬಾರ್ದು ಅನ್ನೋದು ನನ್ನ ಕಾಳಜಿ. ಆದಿ ಯಾವತ್ತು ಪ್ರೀತು ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡಿರಲಿಲ್ಲ, ಬೇಜಾರು ಮಾಡಿಕೊಂಡಿರಲಿಲ್ಲ. ಆದರೆ ಇವತ್ತು ಅವನ ತಾಳ್ಮೆ ಮಿತಿ ಮೀರಿ ಹೋಯ್ತು. ಅವನಾದರೂ ಎಷ್ಟು ಅಂತ ಪ್ರೀತುವಿನ ವಿಚಿತ್ರವಾದ ನಡವಳಿಕೆಯನ್ನು ಸಹಿಸ್ಕೋತಾನೆ. ಅವನನ್ನ ಸರಿ ದಾರಿಗೆ ತರೋದಕ್ಕೆ ಅದು ಎಷ್ಟು ಅಂತ ಪ್ರಯತ್ನ ಪಡ್ತಾನೆ. ಹಾಗಾಗಿ ಅವನ ಸಹನೆಯ ಕಟ್ಟೆ ಒಡೆದು ಕೋಪದಿಂದ ಪ್ರೀತುಗೆ ಹೊಡೆದೇ ಬಿಟ್ಟ. ಎಲ್ಲರ ಮುಂದೆ ನಾನು ಆದಿ ಪರ ವಹಿಸ್ಕೊಂಡು ಮಾತಾಡಿದೆ. ಅವನಿಗೆ ಏನು ಬೈಲಿಲ್ಲ, ಪ್ರೀತುಗೆ ಮಾತ್ರ ಬುದ್ಧಿ ಹೇಳದೆ ಬೈದೆ. ಆದ್ರೆ ಮನಸ್ಸಿನೊಳಗಿಂದ ಏನಂತ ಅನ್ನಿಸ್ತಿದೆ ಗೊತ್ತಾ? ತಮ್ಮನ ಮೇಲೆ ಕೈ ಮಾಡೋ ಮುಂಚೆ ಆದಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು ಅನ್ನಿಸ್ತಿದೆ ರಘು. ಅಣ್ಣ ಅದನ್ನು ತಮ್ಮನಿಗೆ ಒಂದು ಏಟು ಹಾಕಿದ್ರು ಅದೇನ್ ದೊಡ್ಡ ತಪ್ಪಾಗಲ್ಲ. ಆದ್ರೆ ನಾಳೆ ದಿನ ಪ್ರೀತು ಏನಾದ್ರೂ ಆದಿ ಮೇಲೆ ಕೈ ಮಾಡಿದ್ರೆ ಅದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗುತ್ತೆ ರಘು. ದಿನಾಕರ್ಣ ಆಗದಿರೋದನ್ನ ಆಗುತ್ತೆ ಅಂತ ಅನ್ಕೊಂಡು ಮನಸ್ಸು ಕೆಡ್ಸ್ಕೋಬೇಡ. ಅಂತದ್ದು ಏನು ಆಗಲ್ಲ. ಪ್ರೀತು ತಪ್ಪು ಮಾಡಿರ್ಬೋದು, ಆದ್ರೆ ಅಣ್ಣನ ಮೇಲೆ ಕೈ ಎತ್ತೋ ಅಷ್ಟು ಅವಿವೇಕಿ ಅಲ್ಲ ಅವನು. ಅಲ್ಲಿಗೆ ನಾನು ಸಂಪೂರ್ಣವಾಗಿ ಸೋತೋಗ್ತೀನಿ ರಘು. ನನ್ನ ಮಕ್ಕಳಿಗೆ ನಾನು ಕೊಟ್ಟ ಸಂಸ್ಕಾರದಲ್ಲಿ ಕೊರತೆ ಇದೆ ಅನ್ನೋ ಕೊರಗು ಶುರುವಾಗುತ್ತೆ. ಯಾವ ತಂದೆ ತಾಯಿಗೆ ಆಗ್ಲಿ ಬೇರೆಯವ್ರ ಮಕ್ಕಳು ಹೊಡೆದಾಡೋದನ್ನೇ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಾವು ಹೆತ್ತು ಮಕ್ಕಳು ಜಗಳ ಆಡ್ತಾ ಇದ್ರೆ ಅದು ನೋಡೋದಕ್ಕೆ ಕರುಳಿಗೆ ಹಿಡ್ಡದಾಗುತ್ತೆ ರಘು. ಅಮ್ಮ ನಮ್ಮ ಮೇಲಿಟ್ಟಿರೋ ನಂಬಿಕೆನ ಕಳ್ಕೋಬೇಕು. ನಾನು ಹೇಳ್ಕೊಟ್ಟಿರೋ ಸಂಸ್ಕಾರ ಏನು, ನೀನು ಕಲ್ತಿರೋದು ಏನು ಅಂತ ನನ್ನ ಬೈಬೇಕು. ನಾನು ಅದಕ್ಕೆ ಎದುರುತ್ತರ ಕೊಡಬೇಕು. ಆಗ ಅವರು ಕೋಪ ಮಾಡಿಕೊಂಡು ನನ್ನ ಹೊಡಿಬೇಕು. ಹಾಗೆ ಅವಮಾನ ಮಾಡೋಣ ಪರು. ನಾನು ಅದಕ್ಕೆ ತಯಾರಾಗಿದ್ದೀನಿ ಯಜಮಾನ್ರೆ. ಹೇಗೆ? ವೃದ್ಧಾಶ್ರಮಕ್ಕೆ ಅಂತ ಅತ್ತೆಮ್ಮ ಕೊಟ್ಟಿರೋ ದುಡ್ಡು ನನ್ನ ಹತ್ರನೇ ಇದೆ. ಅವ್ರಿಗೆ ನನ್ನ ಮೇಲಿರೋ ನಂಬಿಕೆ ಸತ್ತು ಹೋಗ್ಬೇಕು ಅಂದ್ರೆ ಅವ್ರು ಕೊಟ್ಟಿರೋ ಆ ದುಡ್ಡನ್ನ ನಾನು ದುರುಪಯೋಗ ಪಡಿಸ್ಕೋತೀನಿ. ಬೇಡಪ್ಪರು. ಯಾಕೆ ಯಜಮಾನ್ರೆ, ಅತ್ತೆಮ್ಮನ ಮುಂದೆ ನೀವು ಒಬ್ಬರೇ ಕೆಟ್ಟೋರಾಗ್ಬೇಕಾ? ಇಲ್ಲ, ನಾನು ಕೆಟ್ಟೋಳಾಗ್ತೀನಿ ಬಿಡಿ. ಹಾಗಲ್ಲ ಪಾರು, ಈಗಾಗಲೇ ದುಡ್ಡಿನ ಆಸೆಗೆ ಶ್ರೀಮಂತರ ಮಗನ ಬುಟ್ಟಿಗೆ ಹಾಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ದಾನೆ ಇವರಪ್ಪ ಅನ್ನೋ ಮಾತು ಕೇಳಿನೇ ಸಾರ್ಥಿ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅವರಿನ್ನೂ ನಮ್ಮ ಮದುವೆನೇ ಒಪ್ಪಿಲ್ಲ. ಅಂಥದ್ರಲ್ಲಿ ಈ ಹಣದಿಂದ ನೀನು ಕೆಟ್ಟ ಹೆಸರು ತಗೊಂಡು
ಅಮ್ಮನ ಹತ್ರ ಆಸ್ತಿ ಕೇಳಿ ಅವರ ನಂಬಿಕೆಯನ್ನು ಕಳ್ಕೊಂಡ್ರೆ ಸಾರ್ಥಿಗೆ ಇನ್ನೂ ಬೇಜಾರಾಗುತ್ತೆ. ಅಮ್ಮನ ಮುಂದೆ ಪ್ರೀತಿನ ಉಳಿಸ್ಕೊಳ್ಳೋಕೆ ಹೋಗಿ ಸಾರ್ಥಿ ಮುಂದೆ ನೀನು ಹೆಸರು ಕೆಡಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಪಾರು. ಈ ಆಸ್ತಿಲಿ ಭಾಗ ಕೇಳೋದಕ್ಕೆ ನೀ ನನ್ನ ಜೊತೆ ಬರೋದು ಬೇಡ. ನಿನ್ನ ಪಾಡಿಗೆ ನೀನು ಇದ್ಬಿಡು ಪಾರು. ಆ ಆಟದಲ್ಲಿ ನಾನೊಬ್ಬನೇ ಇರ್ತೀನಿ ಪಾರು. ಗೆದ್ದರೂ ನಾನೇ ಖುಷಿ ಪಡ್ತೀನಿ, ಸೋತರೂ ನಾನೇ ದುಃಖ ಅನುಭವಿಸ್ತೀನಿ. ಸರಿನಾ? ಮೊದ್ಲೆಲ್ಲ ಪ್ರೀತು ಪಾಕೆಟ್ ಮನಿ ಬೇಕು ಅಂತಂದ್ರೆ ಆದಿ ಹತ್ರನೇ ಕೇಳ್ತಾ ಇದ್ದ. ಜನನಿನ ಪ್ರೀತಿಸಿರೋ ವಿಷಯ ಕೂಡ ಮೊದ್ಲು ಹೇಳಿದ್ದು ಆದಿಗೇನೆ. ಆದ್ರೆ ಇತ್ತೀಚೆಗೆ ಪ್ರೀತು ನಡವಳಿಕೆ ಇಷ್ಟೊಂದು ವಿಚಿತ್ರವಾಗಿ ಬದಲಾಗಿದೆ. ಆದಿ ಅದನ್ನ ತಿಳ್ಕೊಳ್ಳೋದಕ್ಕೆ ಯಾವ ಯಾವ ರೀತಿ ಪ್ರಯತ್ನ ಪಟ್ರು ಅವನ್ ಮುಂದೆ ಪ್ರೀತು ಬಾಯಿ ಬಿಡ್ತಾ ಇಲ್ವಲ್ಲ. ಅಂದ್ರೆ ಆದಿ ಮುಂದೆ ಹೇಳ್ಕೊಂಡ್ರು ಕೂಡ ಇದಕ್ಕೇನು ಪರಿಹಾರ ಸಿಗಲ್ಲ ಅನ್ನೋ ಅಪನಂಬಿಕೆ ಇರ್ಬೋದ ಅವನಿಗೆ. ಇದೇ ಪ್ರೀತು ಅವತ್ತು ಆದಿನ ಮತ್ತೆ ಸಿಇಒ ಪೋಸ್ಟಲ್ ಕೂರಿಸಿದಾಗ ಅದೆಷ್ಟು ರೂಢಾಗಿ ನಡ್ಕೊಂಡ್ಬಿಟ್ಟ. ಅಮಾಯಕಳಾದ ಪಾರ್ವತಿನ ಅತ್ತಿಗೆ ಅಂತನೂ ನೋಡ್ದೆ ಅದೆಷ್ಟು ಕಟುವಾಗಿ ನಡ್ಕೊಂಡ. ಆದಿ ಇದನ್ನೆಲ್ಲ ಸಹಿಸ್ಕೊಂಡಿದ್ದ. ಆದ್ರೆ ಅವನ ತಾಳ್ಮೆಗೂ ಒಂದು ಮಿತಿ ಇರುತ್ತಲ್ಲ. ಇವತ್ತು ಪ್ರೀತು ಮೇಲೆ ಕೈ ಮಾಡಿಬಿಟ್ಟ. ಎಂಥ ಮನುಷ್ಯನೇ ಆಗಿರ್ಲಿ, ಅವನಿಗೆ ಎಷ್ಟು ತಾಳ್ಮೆನೇ ಇದ್ದಿರಲಿ, ಅದು ಕೈ ತಪ್ಪು ಹೋದಾಗ ಅವನ ಮನಸ್ಥಿತಿ ಬದಲಾವಣೆ ಆಗುತ್ತೆ. ಇವತ್ತು ಆದಿ ವಿಷಯದಲ್ಲಿ ಆಗಿರೋದು ಅದೇನೆ. ಮನೇಲಿ ನಡೀತಿರೋ ಘಟನೆಗಳು ಅರಸನ ಕೋಟೆಯ ಭವಿಷ್ಯದ ದೃಷ್ಟಿಯಿಂದ ಸರಿಯಲ್ಲ ಅನ್ನಿಸ್ತಿದೆ ರಘು. ಏನ್ ಮಾಡಿದ್ರೆ ಇದೆಲ್ಲ ಸರಿ ಹೋಗ್ಬೋದು ಅಂತ ಅನ್ನಿಸ್ತಿದೆ ರಘು. ಅಕ್ಕ, ನಿಮ್ ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಸೂಪರ್ ಐಡಿಯಾ. ಏನು? ಆಸ್ತಿನ ಇಬ್ರು ಮಕ್ಕಳಿಗೆ ಭಾಗ ಮಾಡ್ಬಿಡಿ ಅಕ್ಕ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹುಟ್ಟಿದಾಗ ಅಣ್ಣ ತಮ್ಮಂದ್ರು, ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನೋ ಗಾದೆ ಮಾತನ್ನ ನೀವು ಕೇಳಿಲ್ವಾ? ಬಹುಶಃ ಇವರಿಬ್ರು ಅಣ್ಣತಮ್ಮಸು ಮಾತಾಡ್ಕೊಂಡೆ ಆಸ್ತಿ ಡಿವೈಡ್ ಮಾಡೋದಕ್ಕೋಸ್ಕರ ಜಗಳ ಮಾಡ್ತಾ ಇದ್ರೆ, ಅದಕ್ಕೆ ಅವರಿಬ್ಬರು ಪಾಲಿನ ಆಸ್ತಿನ ಭಾಗ ಮಾಡ್ಬಿಡಿ ಅಕ್ಕ, ಅದೇ ಒಳ್ಳೇದು. ದಾಮಿನಿ, ಇಷ್ಟೇನಾ ಇಷ್ಟೇನಾ ನಿನ್ನ ಆದಿ ಪ್ರೀತು ಬಗ್ಗೆ ತಿಳ್ಕೊಂಡಿರೋದು? ಆಸ್ತಿ ಭಾಗ ಮಾಡೋ ವಿಚಾರನ ಅವರಿಬ್ರು ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡಿರಲ್ಲ. ನನ್ನ ಮಕ್ಕಳು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಇನ್ನೊಂದ್ಸಲ ಅವರಿಬ್ರ ಬಗ್ಗೆ ಹಗುರವಾಗಿ ಏನಾದ್ರೂ ಮಾತಾಡಿದ್ರೆ ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ. ಹುಷಾರ್. ಸಾರಿ ಅಕ್ಕ. ಅರಸನ ಕೋಟೆಯಲ್ಲಿ ಯಾವತ್ತು ಯಾರು ಭಾಗ ಕೇಳಿಲ್ಲ, ಕೇಳೋದು ಇಲ್ಲ. ಒಗ್ಗಟ್ಟಿನ ಜೀವನನೇ ಅರಸನ ಕೋಟೆಯ ಶಕ್ತಿ. ಈ ಮನೆಗೆ ನೀನು ಸೊಸೆಯಾಗಿ ಬಂದು ಇಷ್ಟು ವರ್ಷ ಆಗಿದೆ ಅಂದ್ರೂ ಈ ಮನೆ ಮಕ್ಕಳ ಮನಸ್ಸನ್ನ ತಿಳ್ಕೊಳ್ಳೋ ಶಕ್ತಿ ಇಲ್ಲ ನಿನಗೆ? ನಾಚಿಕೆ ಆಗ್ಬೇಕು. ಯಾರ ಜೊತೆ ಏನ್ ಮಾತಾಡ್ಬೇಕು, ಹೇಗ್ ನಡ್ಕೊಳ್ಬೇಕು ಅನ್ನೋದನ್ನ ಇತ್ತೀಚೆಗೆ ಬಂದಿರೋ ನನ್ನ ಸೊಸೆ ಪಾರ್ವತಿನ ನೋಡಿ ಕಲಿ, ಗೊತ್ತಾಗತ್ತೆ. ಇದೇ ಕೊನೆ. ಇನ್ನೊಂದ್ಸಲ ಆಸ್ತಿ ಭಾಗ ಮಾಡೋ ಬಗ್ಗೆ ಮಾತಾಡಿದ್ಯೋ? ಇಲ್ಲಕ್ಕ, ಇನ್ನೊಂದ್ಸಲ ಈ ತರ ಮಾತಾಡಲ್ಲ. ಏನೋ ಬಾಯಿಗೆ ಬಂದಿದ್ ಮಾತಾಡ್ಬಿಟ್ಟೆ, ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ ಅಕ್ಕ. ಸಾರಿ ಅಕ್ಕ, ಸಾರಿ ಭಾವ.
ನೀನು ಹೇಗೆ ಎಲ್ಲರಿಗೂ ಈ ಮನೆಯಲ್ಲಿ ಬೇಕಾದವಳಾಗಿದೆಯೋ ಹಾಗೆ ಇದ್ಬಿಡು. ನನಗೋಸ್ಕರ ನೀನು ಹೆಸರು ಕೆಡಿಸ್ಕೊಳ್ಳೋದು ಬೇಡ ಪಾರು. ನಾನು ಇದನ್ನು ಮನಸಾರೆ ಹೇಳ್ತಾ ಇದ್ದೀನಿ, ಆಸ್ತಿಲಿ ಭಾಗ ನಾನೊಬ್ಬನೇ ಕೇಳ್ತೀನಿ, ಅದು ನನ್ನೊಬ್ಬ ನಿರ್ಧಾರ ಅಂತಾನೆ ಹೇಳ್ತೀನಿ. ಒಂದು ವೇಳೆ ಅತ್ತಿಯಮ್ಮ ನೊಂದ್ಕೊಂಡು ಮನೆಯಿಂದ ಹೊರಗೆ ಹೋಗು ಅಂದ್ರೆ ಆಗ್ಲೂ ನಾನೊಬ್ಬನೇ ಮನೆ ಬಿಟ್ಟು ಹೋಗ್ತೀನಿ. ಏನ್ ಯಜಮಾನ್ರೆ, ನನ್ನ ನಿಷ್ಬೇಗ ದೂರ ಮಾಡ್ಬಿಟ್ರ ಅಥವಾ ನನ್ನ ಸ್ವಾರ್ಥಿ ಅನ್ಕೊಂಡ್ರ? ನೀವೆಲ್ಲಿರ್ತಿರೋ ನಾನು ಅಲ್ಲೇ ಇರ್ತೀನಿ. ನಿಮ್ ಕಷ್ಟದಲ್ಲಿ ಸುಖದಲ್ಲಿ ನನಗೂ ಪಾಲಿದೆ. ಕೃಷ್ಣಂಗೆ ರಾಧೆ ಹೇಗೋ ಹಾಗೆ ನಿಮಗೆ ಈ ಪಾರ್ವತಿ ಯಜಮಾನ್ರೆ, ಇದ್ರು ಹೋದ್ರು ಅದು ನಿಮ್ ಜೊತೆ ಮಾತ್ರ. ಯಾವತ್ತು ನನಗ್ ಒಂಟಿ ಅನ್ಸುತ್ತೋ ಆವತ್ತೇ ನನ್ನ ಜೀವನ ಕೊನೆ ಅನ್ನೋದನ್ನ ಮರಿಬೇಡಿ.